ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರವಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಒಂದು ಬಿಗ್ ಅಪ್ಡೇಟ್ ಮತ್ತು ನ್ಯೂ ಅಪ್ಡೇಟ್ ಕೂಡ ಬಂದಿದೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ತಿಳಿಸಿಕೊಡ್ತೀನಿ ತಪ್ಪದೊಂದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಮೆಟ್ರಿಕ್ನ ಹತ್ರದ ವಿದ್ಯಾರ್ಥಿ ಅವತನಕ್ಕೆ ಅರ್ಜಿ ಸಲ್ಲಿಸಿ ಅಗತ್ಯವಿರ್ತಕ್ಕಂಥ ದಾಖಲಾತಿಗಳನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡೋ ಒಂದು ಯಾವುದೇ ಆಪ್ಷನ್ ಕೂಡ ಏನೇ ಬರಲಿಲ್ಲ ಉಂಡಿ ನೀವು ಅಂದರೆ ಆರ್ ಡಿ ನಂಬರು ಅಂದರೆ ಸೊ ಅದರ ನಂಬರ್ಗಳನ್ನ ಎಂಟ್ರಿ ಮಾಡಿ ಅದನ್ನ ಆನ್ಲೈನಲ್ಲಿ ಚೆಕ್ ಮಾಡಿ ಅದನ್ನು ವೆರಿಫೈ ಮಾಡ್ಕೊಳ್ಳಿಕ್ಕೆ ಅವಶ್ಯಕ ಮಾಡಿಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರತಕ್ಕಂಥ ವಿದ್ಯಾರ್ಥಿಗಳು ಇರೋದು ಹಾಸ್ಟಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟ್ಲ್ ಅರ್ಜಿ ಡೀಟೇಲ್ಸ್ನ ಏನಂದರೆ ನೀವು ನಿಮ್ಮ ಎಸ್ ಎಸ್ ಪಿ ಲಾಗಿನಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಯಾಕೆಂದರೆ ವಿದ್ಯಾರ್ಥಿನಿ ಸ್ಕಾಲರ್ಶಿಪ್ ಬರಬೇಕಾಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಿಮಗೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಐ ಡಿ ಅಂದರೆ ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲಲ್ಲಿ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇರುತ್ತಲ್ಲ ಸೊ ಇಲ್ಲಿ ಬಂದು ವಿದ್ಯಾರ್ಥಿ ವಸತಿ ನಿಲದ ವಿವರನ್ನ ಇಲ್ಲಿ ಕಡ್ಡಾಯವಾಗಿ ನೀವು ಎಂಟ್ರಿ ಮಾಡ್ಕೋಬೇಕು ಇದರಲ್ಲಿ ಏನಾದರೂ ನಿಮ್ಗೆ ಹಾಸ್ಟೆಲ್ ಅಲೋಟ್ಮೆಂಟ್ ಆಗಿಲ್ಲ ಅಂದರೆ ಆವಾಗ ವಿದ್ಯಾರ್ಥಿ ಸಾವಿರದ ಐದುನೂರು ರೂಪಾಯಿ ಅಂತ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅವರ ಅಕೌಂಟಿಗೆ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಾ ಫ್ರೆಂಡ್ಸ್ ಹಾಗಾಗಿ ಯಾವುದೇ ಕಾರಣ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ನಮ್ಮದು ವಿದ್ಯಾಸಿರಿ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ವಿದ್ಯಾಸಿರನ್ನು ಯಾಕೆ ಬರೋದಿಲ್ಲ ಅಂದರೆ ನೀವು ಹಾಸ್ಟೆಲ್ ಡೀಟೇಲ್ಸ್ನ ಇದರಲ್ಲಿ ಎಂಟ್ರಿ ಮಾಡಬೇಕು ಹಾಸ್ಟೆಲರ್ ಅಥ್ವಾ ಡೇ ಸ್ಕಾಲರ್ ಅಂತ ಇರುತ್ತೆ ಆಪ್ಷನು ಸೊ ಅಲ್ಲಿ ನೀವು ಹಾಸ್ಟೆಲ್ ಸಿಕ್ಕಿತ್ತಂದರೆ ಹಾಸ್ಟೆಲರ್ ಅಂತ ಎಂಟ್ರಿ ಮಾಡಿ ಅವಾಗ ಹಾಸ್ಟೆಲ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಡೇ ಸ್ಕಾಲರ್ ಇದ್ದರೆ ಅಂದರೆ ನೀವು ಆಟೋಮೆಟಿಕ್ಲಿ ನಿಮಗೆ ವಿದ್ಯಾಸಿರಿ ಅಮೌಂಟು ನಿಮ್ಮ ಅಕೌಂಟಿಗೆ ಜಮಾ ಬರುತ್ತೆ ಹಾಸ್ಟೆಲ್ ಅಲೋಟ್ಮೆಂಟ್ ಆಗಿದೆಯಲ್ಲ ಅಂತೇಳಿ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ನ ಒಂದು ಹಾಕಿ ಅದ್ರದ್ದು ಡಿಟೇಲ್ಸ್ನ ಕೂಡ ಇದರಲ್ಲಿ ಎಂಟ್ರಿ ಮಾಡ್ಕೊಳೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಇದೇಪ್ಪ ಅಂದರೆ ಇದನ್ನು ನೀವು ಎಂಟ್ರಿ ಮಾಡೋದು ಕಡ್ಡಾಯ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ಟೆಪ್ ನಂಬರ್ ನಾಲ್ಕನೇದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಡೇಟ್ಸ್ನ ಎಂಟ್ರಿ ಮಾಡೋಕೆ ಅಂದರೆ ವಿದ್ಯಾಸಿರಿ ಅಮೌಂಟ್ನ ಬರಬೇಕಾಗಿತ್ತಂದರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗದೇ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿತ್ತಂದ್ರೆ ಅಮೌಂಟು ಬರೋದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು ನಿಮ್ಮ ವಿದ್ಯಾರ್ಥಿ ಕಾಲೇಜಿನ ವಿವರನೂ ಕೂಡ ಎಂಟ್ರಿ ಮಾಡ್ಕೋಬೇಕು ಹಾಗೇ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡ್ಕೋಬೇಕು ಅವಾಗ ಮಾತ್ರ ಅಂದರೆ ಎಲ್ಲ ಡೇಟ್ಸ್ನ ಎಂಟ್ರಿ ಮಾಡಿ ಕಡ್ಡಾಯವಾಗಿ ಫೈನಲ್ ಸಬ್ಮಿಟ್ ಮಾಡಿದಾಗ ಎಲ್ಲ ಡೇಟೆಲ್ಸ್ನ ಕೂಡ ಎಂಟ್ರಿ ಮಾಡಿ ನಂತರ ನಿಮ್ಗೆ ಅಂದರೆ ಸ್ಕಾಲರ್ಶಿಪ್ ಅನ್ನೋ ಕೂಡ ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸಹ ನಮ್ಮದು ಹಾಸ್ಟೆಲ್ ಡೇಟ್ಸ್ನ ಎಲ್ಲಿ ಎಂಟ್ರಿ ಮಾಡಬೇಕು ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸಿ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಮಾಹಿತಿನ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಗುತ್ತೆ ಹಾಗೆ ಇನ್ನೊಂದು ಏನು ಬಿಗ್ ಅಪ್ಡೇಟ್ ಅಂದರೆ ಸಾಕಷ್ಟು ಒಂದು ವಿದ್ಯಾರ್ಥಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇನ್ನೊಂದು ಎರಡು ಇರುತ್ತೆ ಮೂರು ಇರುತ್ತೆ ಅದೇ ನಂಬರ್ನ ಎಂಟ್ರಿ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಇನ್ನು ಒಂದು ತಿಂಗಳು ಎರಡು ತಿಂಗಳಿದಂಥ ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿನ ಏನಾದರೂ ಮುಗಿದೋಗುತ್ತೆ ಅಂದರೆ ಹೊಸದಾಗಿ ತೆಗೆಸಿ ಅಪ್ಲೈ ಮಾಡಿ ಅದನ್ನ ನಂತರ ನೀವೇ ಅಂದರೆ ಇದರಲ್ಲಿ ಎಂಟ್ರಿ ಮಾಡಿ ಯಾಕೆಂದರೆ ನಿಮ್ಮದು ಆ ವೆರಿಫಿಕೇಶನ್ ಆಗಬೇಕಾದ್ರೆ ಆ ಪರ್ಟಿಕ್ಯುಲರ್ ವ್ಯಾಲಿಡಿಟಿ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ಎರಡು ಮೂರು ತಿಂಗಳಾದ್ಮೇಲೆ ವೆರಿಫೈ ಆಗ್ಬೋದು ನಾಲ್ಕೈದು ತಿಂಗಳಾದ್ಮೇಲೆ ಆಗ್ಬೋದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಮಿಸ್ ಮಾಡಬೇಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆಗ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ